ಘೋಷಣೆ ಆಗಲಿ. ಒಳ್ಳೆ ಜೋಡಿ ಅಂತ ನಾಟ್ಯ ಮಾಡಿದ ಮಕ್ಕಳೇ ಸ್ವಲ್ಪ ಮುಂದೆ ಬನ್ನಿ. ನೀವಲ್ಲ ಸ್ವಾಮಿ, ನಿಮ್ಮ ನಾಟ್ಯ ನೋಡಿದ್ದೇನೆ. ನಿಮ್ಮ ನಾಟ್ಯ ಸ್ಪರ್ಧೆಗೂ ಅಲ್ಲ ವಿಮರ್ಶೆಗೂ ಅಲ್ಲ, ಹಾಗೆ ಇರ್ಬೇಕು. ನಿಮ್ಮತ್ತೆ ನಿಮ್ಮ ನಾಟ್ಯಕ್ಕೆಲ್ಲ ತೀರ್ಪು ಹೇಳಿಕ್ಕೆ ನಾನ ಅದಕ್ಕೂ ಯೋಗ್ಯತೆ ಬೇಕ? ಅವರೇ ಬರ್ಬೇಕು. ಬಂದೆ ಸ್ವಾಮಿ ಬಂದೆ. ಏನಮ್ಮ ನಿನ್ನ ಹೆಸರು? ವಿಮಲಿನಿ ಅಂತ. ನಿನ್ನ ಹೆಸರೇನಮ್ಮ? ಮಂಜುಶ್ರೀ. ಬಹಳ ಚೆನ್ನಾಗಿ ನಾಟ್ಯವನ್ನ ನೀವು ಮಾಡಿದ್ರಿ ಸ್ವಾಮಿ. ಎಲ್ಲರೂ ನೋಡಿದ್ದಾರೆ, ನನ್ನ ತೀರ್ಪು ಬನ್ನಿ. ವೈದ್ಯ ನಾಟ್ಯ ಶಾಸ್ತ್ರವನ್ನ ಬರೆದಿರುವಂತಹ ಭರತ ಮುನಿಯಾದರೂ ಮೆಚ್ಚಿಮೆರಳಾಗುವಂತಹ ನಾಟ್ಯವನ್ನ ನೀವು ಮಾಡಿದಿರಿ. ಡಮರುಗದರ ನೆನೆಸಿಕೊಂಡಿರುವಂತಹ ಶಂಕರ ತಾಂಡವ ನಾಟ್ಯವನ್ನ ಆಡ್ತಾರೆ. ಎಲ್ಲಿಯಾದರೂ ಆತ ನಿಮ್ಮ ನಾಟ್ಯವನ್ನ ಕಂಡತೆ ಹೌದು ಅಂತಾದ್ರೆ ತಾಂಡವದಲ್ಲಿ ಅದನ್ನ ಸೇರಿಸಿಕೊಂಡಾನು. ಜಾಗೃತಿಯನ್ನ ಮಾಡಿಕೊಳ್ಳಿ ಶಂಕರ, ಎಲ್ಲಿ ಬೇಕಾದರೂ ಸೇರಿಸಿಕೊಳ್ಳಿ. ನಿಮಗೆ ಸವರ್ಯಾರು ಅಂತ ಹೇಳಿ ಸ್ವಾಮಿ ಒಂದು ತೀರ್ಪು ಕೊಡ್ತೀರಾ? ಬರ್ತದಪ್ಪ ಬರ್ತದೆ. ಬರ್ಲಿ ಬರ್ಲಿ, ಹಿಂದೆ ಇದೆ. ಮಕ್ಕಳೇ, ಕೇವಲ ನಾಟ್ಯವನ್ನ ಮಾಡಿದರೆ ಸಾಕಾಗಲಿಕ್ಕಿಲ್ಲವೇ ಇಲ್ಲ. ನಾಟ್ಯ ಎಂದರೇನು ಅದರ ಬಗ್ಗೆ ನೀವು ಸರಿಯಾಗಿ ಮನವರಿಕೆ ಮಾಡಿಕೊಳ್ಳಲೇಬೇಕು. ಗೊತ್ತಿದ್ರೆ ತಾವೇ ಹೇಳಿ. ಖಂಡಿತ ಹೇಳಿ. ನಾಟ್ಯ ಎಂದರೆ ನಾ ಎಂದರೆ ಅಂದರೆ ನಾ ಕುಡಿಸು ಸಮ ನಾಟ್ಯ ಹಾಗು ಈ ರೀತಿಯಲ್ಲಿ ಬಿಡಿಸಿ ಹೇಳೋದು ಒಬ್ಬರ ಒಬ್ಬ ಎಂತ ಅರ್ಥ ಮಾಡ್ರೆ ಎಂತ ಅರ್ಥ? ನೀವು ನ ಅಂದಾಗ ನಡೂರು ಅವ್ರು ಹೇಳ್ಬಿಡ್ತೇನೋ ಅಂತ ಮಾಡ್ಕೊಂಡಿದ್ದೀನಿ. ನಾಟ್ಯ ಶಾಸ್ತ್ರದ ಗಣಿತ ಶಾಸ್ತ್ರದ ತೆಗೆದು ಬಿಸಾಡೇ ಬಿಟ್ರಲ್ಲ. ನಾಳೆ ಒಂದು ತಾಳಮತ್ತೆ ಅಂತ ಬರ್ತೀರಾ? ಅಯ್ಯೋ, ನಾವು ಉಳಿದ ದಿವಸ ಎಲ್ಲ ಅಲ್ಲೇ ಇರುವುದು. ಬೆಳಿಗ್ಗೆ ಪುಸ್ತಕದ್ದೇ ಅಲ್ಲ, ನಾನು ಎಲ್ಲ ಸ್ವಚ್ಛ ಮಾಡುವುದು. ಅಲ್ಲಪ್ಪ, ತಾಳಮತ್ತೆಗೆ ಹೋಗ್ಲಿಕ್ಕೆ ನೀವು ಉಳಿದ ದಿವಸ ಎಲ್ಲಿ ಬೇಕಾದ್ರೂ ಹೋಗಿ, ಮನೆ ಸಮಸ್ಯೆ ಇಲ್ಲ. ನೀವು ತೀರ್ಪು ಮಾಡಿ. ಎಂತದ ನಿನ್ನ ತುಚ್ಚಾರ? ತೀರ್ಪು ತೀರ್ಪು ತೀರ್ಪುಗಾರ. ಸಮಯ ಉಂಟು, ಸ್ವಲ್ಪ ಕಾಯಿ. ಎಂತ ಸಮಯ ಉಂಟು ನೋಡಿ ಸ್ವಾಮಿ, ನಾವು ತೀರ್ಪು 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 ಅಂತ ಹೇಳಿ ಈಗಾಗಲೇ ಒಂದು ತೀರ್ಪಿಗೋಸ್ಕರ 20 ವರ್ಷ ಕಾದು ಇತ್ತೀಚೆಗೆ ನಮಗೆ ಸಿಕ್ಕಿದೆ. ಇನ್ನು ಈ ತೀರ್ಪಿಗೆ ಇನ್ನೆಷ್ಟು ವರ್ಷ ಕಾಯ್ಬೇಕು? ಈಗಲ್ಲ ತೀರ್ಪು ಬೇಕು. ನೋಡಿ ಕೈ ಕೊಡಿ ಮಕ್ಕಳೇ, ಕೈಯಪ್ಪ. ಇವತ್ತಿನ ನಾಟ್ಯ ಸ್ಪರ್ಧೆಯಲ್ಲಿ ವಿಜಯತೆಯಾದವಳು ಮಂಜುಶ್ರೀ. ಸ್ವಾಮಿ, ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ನಿರ್ಣಯ ಎನ್ನುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಏನ್ ಆಶ್ಚರ್ಯ? ಯಾಕೆ ಗೊತ್ತಾ? ಅವಳು ಬಿದ್ದಿದ್ದಾಳೆ, ಅವಳು ಬಿದ್ದ ಮೇಲೆ ಇವಳು ಕುಣಿತಾ ಇದ್ದಾಳೆ. ಈಗ ಕೆಡಬೇಕಾದವಳು ಇವಳು. ಸಮಸ್ಯೆ ನೋಡಿ ಸ್ವಾಮಿ, ನಿಮ್ಮದ್ದಾಗಿರುವಂತಹ ಜಿಜ್ಞಾಸೆ ಸಹಜವಾದಲ್ಲಿ ಮಂಜುಶ್ರೀ ನೆಲದಲ್ಲಿ ಬಿದ್ದರೂ ಸಹ ಅವಳದ್ದಾಗಿರುವಂತಹ ಕೈಕಾಲುಗಳನ್ನೆಲ್ಲ ಪಟಪಟನೆ ಬರೀತಾ ಇತ್ತು. ಅದಕ್ಕೆ ಮತ್ಸ್ಯ ನಾಟ್ಯ ಎನ್ನುವ ಹಾಗೆ ಹೆಸರುಂಟು. ಬಂಗ್ರೆ ಹಾಗಂತ ವಿಮಲಿನಿ ಒಂದು ನಾಟ್ಯ ಮಾಡಿದ್ದು ತನ್ನದ್ದಾಗಿರುವಂತಹ ದೈಹಿಕ ಪರಿಶ್ರಮವನ್ನೆಲ್ಲ ನಾಟ್ಯದಲ್ಲಿ ಸೇರಿಸಿಕೊಂಡು ಅಲ್ವಾ ಕಲೆಗಳ ನೇತೃತ್ವ ಇಲ್ಲ. ಇದೆಲ್ಲ ದೊಡ್ಡ ವಿಶೇಷ ಅಲ್ವೇ? ಅಲ್ಲ, ಹೊರಗಡೆ ತಿರುಗಾಟ ಮಾಡ್ತಾರೆ, ಇಲ್ಲಿ ಬಂದು ತಿರುಗುತ್ತಾರೆ ಸ್ವಾಮಿ. ಅದಕ್ಕಾಗಿ ಇದು ನಾಟ್ಯ ಪ್ರಕಾರದಲ್ಲಿ ನಾನು ಕಂಡಂತೆ ಇಲ್ವೇ ಇಲ್ಲ. ಇದೊಂದು ಭ್ರಮರಿ ಅಂತ ಹೇಳಿಲ್ಲ? ನಿಮ್ಮ ಭ್ರಮರಿ ಇಂಥ ಸಮಸ್ಯೆ ಇದ್ರಲ್ಲಿ ತುಂಬಾ ಇದ್ದಾನೆ. ಅವನಲ್ಲಿ ಕೇಳು, ಹೇಳುದು ಸ್ವಲ್ಪ ಕಷ್ಟ ಉಂಟು. ನಿಮ್ಮ ಹುಲ್ಲಿನ ಗಾಡಿ ಮಾತನಾಡುವಾಗ ಮದ್ಯ ಮತ್ತ ಮಾತಾಡ್ತಾರೆ.
ದರಿದ್ರತನವನ್ನು ದೌರ್ಭಾಗ್ಯವನ್ನು ಹೊಂದಿಕೊಂಡು ಬಂದವನು. ನನ್ನ ಮುಂದೆ ಗೆಲ್ಲುವುದಕ್ಕಾಗುತ್ತದ ಮಾವ? ಏ ಪರಿಶುದ್ಧ, ನಿನ್ನ ತಂಗಿಗೆ ಸೋಲ ನುಡಿಸಿದ್ದು ನಾನು, ತೀರ್ಪುಗಾರರನ್ನು ನನ್ನ ಕೈವಶ ಮಾಡಿಕೊಂಡು ನಮ್ಮ ಆಕೆಯನ್ನು ಗೆಲ್ಲಿಸಿದ್ದು ನಿನಗೆ ಅವಮಾನವಾಗಬೇಕೆನ್ನುವ ಹಾಗೆ. ಗೆದ್ದು ಸೋತರೆ ಅವಮಾನ. ಅವತ್ತು ದಾರಿ ಬದಲು ನನಗೆ ಅವಮಾನ ಮಾಡಿದ ನೋಡು. ಅದಕ್ಕಾಗಿ ನಿನ್ನನ್ನು ಹೊಂದಿಕೊಂಡು ಯಾರೆಲ್ಲ ಬರುತ್ತಾರೋ ಅವರಿಗೆ ಎಲ್ಲಾ ವಿಧದಲ್ಲಿಯೂ ಅವಮಾನ ಮಾಡುತ್ತಾ ಇರ್ತೇನೆ, ನೆನಪಿಟ್ಟುಕೋ. ಪ್ರಯತ್ನ ಯಾಕೆ ಪ್ರಶ್ನೆ